ಬಡವರಿಗೆ ಸಹಾಯ ಆಗಲಿ ಅಂತೇಳಿ ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಹುಬ್ಬಳ್ಳಿಯಲ್ಲಿ ಉಜ್ವಲ ಯೋಜನೆ ಹೆಸರಲ್ಲಿ ಭಾರಿ ಗೋಲ್ಮಾಲ್ ಆಗ್ತಾ ಇದೆ ಅಂತ ಆರೋಪ ಕೇಳಿಬಂದಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೀಯ ಯೋಜನೆ ಇದು, ಹಾಗಾದರೆ ಇದರ ಅವ್ಯವಹಾರ ಆಗ್ತಾ ಇದೆಯಾ? ಫಲಾನುಭವಿಗಳು ಏಜೆನ್ಸಿಗಳ ಕಳ್ಳ ದಂಧೆ ನಡೆಸಿರುವಂಥ ಆರೋಪ ಕೇಳಿಬಂದಿದೆ. ಮನೆಗೆ ಗ್ಯಾಸ್ ಬರುತ್ತೆ, ಹೊಗೆ ಮುಕ್ತ ಅಡುಗೆ ಮಾಡಿಕೊಂಡು ಒಂದ್ ಕಡೆಯಲ್ಲಿ ನೆಮ್ಮದಿಯಿಂದ ಇರಿ ಅಂತೇಳಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಫಲಾನುಭವಿಗಳ ಹೆಸರಲ್ಲಿ ಏಜೆನ್ಸಿಗಳು ಕಳ್ಳ ದಂಧೆಯನ್ನು ನಡೆಸ್ತಾ ಇರುವಂಥ ಆರೋಪ ಕೇಳಿಬಂದಿದೆ. ಮನೆಗೆ ಗ್ಯಾಸ್ ಬರುತ್ತೆ, ಹೊಗೆ ಮುಕ್ತ ಅಡುಗೆ ಮನೆ ಎಂದುಕೊಂಡವರಿಗೆ ಶಾಕ್ ಎದುರಾಗಿದೆ. ಹುಬ್ಬಳ್ಳಿ ತಾಲೂಕಿನ ಹಳ್ಳಿಯಾಳ ಗ್ರಾಮ 10 ಜನ ಫಲಾನುಭವಿಗಳಿಗೆ ಇನ್ನೂ ಕೂಡ ಗ್ಯಾಸ್ ಕೊಟ್ಟಿಲ್ಲ. ಎಲ್ಲಿಗೆ ಹೋಯಿತು? ಇವರಿಗೆ ಉಜ್ವಲ ಯೋಜನೆಯ ಅಡಿಯಲ್ಲಿ ಕೊಡುವಂಥ ಗ್ಯಾಸ್ ಸಿಲಿಂಡರ್ಗಳು ಯಾವ ಏಜೆನ್ಸಿಗೆ ಹೋಗಿದೆ ಎನ್ನುವಂಥದ್ದಾಗಿ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಇನ್ನೊಬ್ಬರು ಮನೆಗೆ ಹೋಗಿದೆಯಾ ಎನ್ನುವಂಥ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಫಲಾನುಭವಿಗಳ ಹೆಸರಲ್ಲಿ ಈ ರೀತಿಯಾಗಿ ಗೋಲ್ಮಾಲ್ ಮಾಡ್ತಾ ಇರೋದು ಯಾಕೆ? ಬಡವರ ಕೈ ಸೇರಬೇಕಾದಂಥ ಈ ಸಿಲಿಂಡರ್ಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಪಾಪ ಸಂತ್ರಸ್ತರ ಆರೋಪವನ್ನು ಮಾಡ್ತಾ ಇದ್ದಾನೆ, ನಮ್ಮ ಮನೆಗೆ ಗ್ಯಾಸ್ ಬರ್ತಿಲ್ಲ ಅಂತೇಳಿ. ಎಂಥ ಯೋಜನೆ ಅಂತೇಳಿ ಗ್ಯಾಸ್ ಒಂದೇ ಸಲ ಕೊಟ್ಟಾರ್ರಿ, ಮತ್ತು ಒಳ್ಳೆ ಈಗ ಕೊಟ್ಟೇ ಇಲ್ಲರಿ. ಈಗ ನಾವು 7 ವರ್ಷದ ನಾನು ಗ್ಯಾಸ್ ಇಲ್ದಂಗೆ ನಾವು ಕಟ್ಟಿಗೆಲ್ಲೇ ಉರಿ ಹಚ್ಚಾತೇವೆ ರೀ. ಈಗ ನಾವು ಕೇಳಕ್ಕೆ ಹೋದ್ರೆ ಅಲ್ಲಿಗೆ ಬರೋದಿಲ್ಲ, ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ರೀ. ಈಗ ನಮಗೀಗ ಎಲ್ಲಿ ಹೋದರೂ ನಮ್ಮ ಗ್ಯಾಸಿಂದು ಅಲವ ಇಲ್ಲ ರೀ. ಈಗ ಬುಕ್ ಆಗೈತಿ ಮ್ಯಾ ನಿಮ್ಮದು, ಅಲ್ಲಿ ನಿಮ್ಮ ಕಡೆ ಅಲ್ಲಿ ಕೊಡ್ತಾರೆ ನೋಡಿ ಇಲ್ಲಿ ಕೊಡ್ತಾರ ಅಂತ ಹೇಳ್ತಾರೆ ರೀ. ಈಗ ನಮ್ಮ ಗ್ಯಾಸ್ ಇಲ್ಲದ ನಾವು ಅಡುಗೆ ಹೆಂಗೆ ಮಾಡ್ಕೊಂಡು ತಿನ್ನೋದ್ರಿ? ಈ ಕಟ್ಗೆನೂ ನಮ್ಗೆ ಮಳೆಗಾಲ ದಿನ ಅಳುಕು ಕಟ್ಗೆ ತರೋಕ್ಕಾಗೋದಿಲ್ಲ ರೀ. ನಾವು ಹಳ್ಳಿಯಾಗ ಬಡವರು ರೀ. ನಾವು ಈಗ ಎಲ್ಲೆಂತ ಹೋಗೋದ್ರಿ? ಎಲ್ಲೆಂತ ಈ ಒಟ್ಟಿ ಹೂಳು ಮಾಡ್ಕೊಂಡು ತಿನ್ನಕ್ಕೆ ಸತೆ ಬಂಗಾರ ರೀ ನಮ್ದು. ಅದ್ರ ಸಲುವಾಗ ನಾವು ಇಲ್ಲಿ ಎಲ್ಲ ಬಂದು ಮನವಿ ಇಡಾಕಂತಿದ್ದೀವಿ ರೀ. ಈಗ 7 ವರ್ಷದಿಂದ ಗ್ಯಾಸ್ ಎಲ್ಲಿಗೆ ರೀ? ನಮ್ಗೆ ರೊಕ್ಕ ಬಂದವ ರೀ, ಸಬ್ಸಿಡಿ ಬಂದತ್ ರೀ. ಈಗ 7 ವರ್ಷದ ಮಟನ ನಮ್ಗೆ ಗ್ಯಾಸ ಕೊಟ್ಟಿಲ್ಲ ರೀ ಅವರು. ನಾವು ಬುಕ್ ಮಾಡಲಾರ್ದ ನಾವು ಕೇಳಕ್ಕೆ ಹೋದ್ರೆ ನೀವು ಬುಕ್ ಮಾಡಿರಿ, ನೀವು ಇಲ್ಲಿ ಬಂದು ಒಯ್ಯಿರಿ ಅಂತಾರೆ. ನಾವು ಬುಕ್ ಗ್ಯಾಸ್ ಇಲ್ಲ ನಮ್ಗೆ ಸಬ್ಸಿಡಿ ಹೆಂಗೆ ಬಂದತ್ತೆ ಅಂತ ನಮ್ಗೆ ರೀ. ಈಗ ಕೇಳಿದೀವಿ ರೀ ನಾವು ಅವ್ರಿಗೆ, ಕೇಳಿದ್ರೆ ಈಗ ನಮ್ಗೆ ಸಬ್ಸಿಡಿ ಬರತ್ತದ್ರಿ. ಈಗ ಮನೆ ಮನೆಯಿಂದ ಬಂದತ್ರಿ, ಅದು ನಮ್ಗೆ ಗೊತ್ತಾಗಿಲ್ಲ ರೀ. ಅದು ಎಲ್ಲಿಂದ ಬಂದೈತೋ ಎಲ್ಲಿಂದ ಬಿಡತ್ತೋ. ಈಗ ರೇಷನಿಂದ ರೊಕ್ಕ ಬರ್ತೈತ್ರಿ, ಎದ್ರದಾರ ಅಂತ ರೊಕ್ಕ ಬರ್ತೈತ್ರಿ ನಮ್ಮ ಪಾಸ್ಬುಕ್ಕಿಗೆ. ನಮ್ಮ ಅಕೌಂಟ್ನಾಗ ಬಂದದ್ದು ನಾವು ಸಾಲಿ ಕಲ್ತಿಲ್ಲ ರೀ. ಸಾಲಿ ಕಲ್ತ್ರೆ ನಾವು ಓದಿ ಕೇಳಿ ತಿಳ್ಕೊಬೋದು ರೀ, ನಾವು ಕೇಳೋಕೆ ಹೋಗಿಲ್ಲ ರೀ. ಈಗ ಈಗ ಬಂದಿಂದ ನಮ್ಗೆ ಗೊತ್ತಾಗೈತ್ರಿ. ನಮ್ಮ ಹುಡುಗರು 7 ವರ್ಷ ಆತು ರೀ ಗ್ಯಾಸ್ ಬಂದಿಲ್ಲ ರೀ ನಮಗೆ. 7 ವರ್ಷದ ದಿನ ಗ್ಯಾಸ್ ಬಂದಿಲ್ಲ ಅಂದ್ರೆ 7 ವರ್ಷದ ಗ್ಯಾಸ್ ಎಲ್ಲಿ ಹೋದ್ರಿ ನಮ್ಮ? 7 ವರ್ಷದ ಗ್ಯಾಸ್ ಸಬ್ಸಿಡಿ ಬರ್ತೈತ್ರಿ, ಸಬ್ಸಿಡಿ ಎಲ್ಲಿಂದ ಬರ್ತೈತಿ ಏನು ಬರ್ತೈತಿ ಅಂತ ನಮಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಈಗ ರೇಷನಿಂದ ರೊಕ್ಕ ಹಾಕ್ತಾರೆ ರೀ, 2,000 ರೂಪಾಯಿ ರೊಕ್ಕ ಹಾಕ್ತಾರೆ ರೀ. ಅದು ಎಲ್ಲಿಂದ ಬರ್ತೈತಿ ಏನು ಬರ್ತೈತಿ ಅಂತ ನಮಗೆ ಗೊತ್ತಾಗಿಲ್ಲ. ನಾವು ಬಡವ್ರು ರೀ, ನಾವು ತಗಿಸ್ಕೊಬರೋರು ತಿನ್ನೋರು. ಅದು ರೊಕ್ಕ ಹೆಂಗೆ ಜಮಾ ಆಗತ್ತೆ ಅಂತ ಗೊತ್ತಿಲ್ಲ. 7 ವರ್ಷ ದಿನ 78 ಗ್ಯಾಸ್ ರೀ ನಮ್ಮ, 12 ಮಂದಿವು 78, ಒಬ್ಬೊಬ್ಬರು 78 ಗ್ಯಾಸ್ ಎಲ್ಲಿ ಹೋದವು ರೀ ಅವು? ಈಗ ನಮಗೆ ಅನ್ಯಾಯ ಆದಂಗೆ ಮತ್ತು ಸುತ್ತ ಕಡೆನೂ ಆಗಿರ್ಬೇಕು ರೀ ಅನ್ಯಾಯ. ಅದನ್ನು ತನಿಖೆ ಮಾಡೋರು ಯಾರು ರೀ? ನಾವು ಬಡವ್ರಿ ರೀ. ನಾವು 200 ರೂಪಾಯಿ ದುಡ್ಮಿ ರೀ ನಮ್ದು. 200 ರೂಪಾಯಿ ದುಡ್ಮ್ಯಾಗ ಇಲ್ಲಿ ಬಂದು ತೊಗೊಂಡು ಹೋಗಂತಾರ್ರಿ. ನಾವು ಹೆಂಗೆ ತೊಗೊಂಡು ಹೋಗಾಕತ್ತೀರಿ? ನಮ್ಮ ಗಾಡಿ ಮೋಟ್ರು ಇಂಥವು ಏನಿಲ್ಲ. ಏನು ಹುಬ್ಬಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಹುಬ್ಬಳ್ಳಿ ತಾಲೂಕು ಹಳ್ಯಾಳ ಗ್ರಾಮದಲ್ಲಿ 2018 ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಲ್ಲಿ 10-12 ಫಲಾನುಭವಿಗಳು ಒಂದು SBI ಅಕೌಂಟನ್ನು ತೆರೀತಾರೆ. ಗ್ಯಾಸನ್ನು ಮತ್ತು ಗ್ಯಾಸ್ ಬುಕ್ಕನ್ನು ಮತ್ತು ಗ್ಯಾಸ್ ಒಲೆಯನ್ನು ಗ್ರಾಮಕ್ಕೆ ಬಂದು ಕೊಟ್ಟು ಫೋಟೋ ಹೊಡೆದು ಪತ್ರಿಕೆ ಮಾಧ್ಯಮದಲ್ಲಿ ಹಾಕ್ತಾರೆ. ತದನಂತರ ನಾವು ಗ್ರಾಮದಿಂದ ಹುಬ್ಬಳ್ಳಿ ಶಹರಕ್ಕೆ ಬಂದು ಆ ಬುಕ್ಕನ್ನು ಮಾಡಿ ಗ್ಯಾಸ್ ಒಯ್ಯಲಿಕ್ಕೆ ನಮಗೆ ನಮ್ಮದಾದಂಥ ವಾಹನ ಇರಲಾರದ ಸಂಬಂಧ, ಸರ್ಕಾರಿ ಬಸ್ಸಿನಲ್ಲಿ ಒಯ್ಯಲಾರ ಸಂಬಂಧ ನಾವು ಸರ್ವಿಸ್ ಕೊಡುವುದಿಲ್ಲ, ನಮಗೆ ಇಲ್ಲಿಂದ ಬಂದು ಒಯ್ಯಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಅಲ್ಲಿಂದ ಈ ಪ್ರಾಬ್ಲಮ್ ಶುರು ಇದ್ದು ತದನಂತರ ಹಾಗೆ ಉಳಿತದೆ. ಈ ಗ್ಯಾಸ್ ಬುಕ್ ನೋಡಿರಿ, ಇದೆಲ್ಲ ಖಾಲಿ ಅದ. ಈಗ ನಾವು ಮೊನ್ನೆ KYC ಅಂತ ಬಂದಾಗ KYC ಮಾಡಲಿಕ್ಕೆ ನಮಗೆ ಮೆಸೇಜ್ ಅನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.